ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾನು ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಬನ್ನಿ ಹಾಗಾದ್ರೆ ಆ ಬಿಸ್ನೆಸ್ ಐಡಿಯಾ ಏನು ಅಂತ ನಾನು ನಿಮಗೆ ತಿಳಿಸ್ತೀನಿ. ನಾವು ತುಂಬ ಕಡೆ ಈ ಬಿಯರ್ ಬಾಟಲ್ಗಳು ಹಾಗೇನೆ ಖಾಲಿ ಶೀಷೆಗಳನ್ನ ಕೊಂಡ್ಕೊಳ್ಳುವಂಥ ಅಂಗಡಿಗಳನ್ನ ನೋಡ್ತಿರ್ತೀವಿ. ಅವರು ಈ ಗಾಜಿನ ಬಾಟಲ್ಗಳಿಗೆ 2 ರೂಪಾಯಿ ಅಥವಾ 3 ರೂಪಾಯಿ ಕೊಡ್ತಿರ್ತಾರೆ. ಆದರೆ ಅವರು ಇದನ್ನ ತಗೊಂಡು ಹೋಗಿ ಆ ಗಾಜಿನ ಫ್ಯಾಕ್ಟ್ರಿಗೆ ರೀಸೈಕಲ್ ಮಾಡೋದಕ್ಕೆ ಮಾರ್ತಾ ಇರ್ತಾರೆ. ಅಲ್ಲಿ ಈ ಎಲ್ಲ ಬಾಟಲ್ಗಳನ್ನ ನೀರಿಂದ ಕ್ಲೀನ್ ಮಾಡಿ ಬಿಯರ್ ಬಾಟಲ್ಗಳನ್ನ ಬಿಯರ್ ಫ್ಯಾಕ್ಟ್ರಿಗಳಿಗೆ ಹಾಗೆ ಮೆಡಿಸಿನ್ ಬಾಟಲ್ಗಳನ್ನ ಮೆಡಿಸಿನ್ ಫ್ಯಾಕ್ಟ್ರಿಗೆ ಕಳಿಸ್ತಾರೆ. ಅಲ್ಲಿ ಇವುಗಳನ್ನ ಮತ್ತೆ ಸ್ಟೆರಿಲೈಸ್ ಮಾಡಿ ಮೆಡಿಸಿನ್ಗಳಿಗೆ ಬಳಸ್ತಾರೆ. ಇಲ್ಲ ಅಂದ್ರೆ ಇವನ್ನ ಮತ್ತೆ ಬೇರೆ ಜಾಗಕ್ಕೆ ರೀಸೈಕಲ್ಗೆ ಅಂತ ಕಳಿಸ್ತಾರೆ. ಆದ್ರೆ ಈಗ ಹೊಸ ಟೆಕ್ನಾಲಜಿಯೊಂದಿಗೆ ಈ ಬಿಯರ್ ಬಾಟಲ್ಸ್ಗಳನ್ನ ರೀಸೈಕಲ್ ಮಾಡಿ ಹೊಸ ಪ್ರಾಡಕ್ಟ್ಗಳನ್ನ ತಯಾರು ಮಾಡ್ತಿದ್ದಾರೆ. ಆ ಬಿಸ್ನೆಸ್ ಬಗ್ಗೆನೇ ಇವತ್ತು ನಾನು ನಿಮ್ಗೆ ಹೇಳ್ತಾ ಇರೋದು. ಈ ಬಿಸ್ನೆಸ್ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ದಾರೆ, ಈ ಬಿಸ್ನೆಸ್ನ ಹೇಗೆ ಮಾಡಬೇಕು, ಹಾಗೆ ಈ ಬಿಸ್ನೆಸ್ನ ತುಂಬಾ ಕಡಿಮೆ ಬಂಡವಾಳದಿಂದ ಶುರು ಮಾಡಬಹುದು. ಬರೀ 2 ಅಥವಾ 3 ಜನರಿಂದನೇ ಈ ಬಿಸ್ನೆಸ್ನ ಆರಾಮಾಗಿ ನಡೆಸಬಹುದು. ಬರೀ ತಿಂಗಳಿಗೆ ನಾವು 50,000 ರೂಪಾಯಿ ಲಾಭ ತೆಗಿಬಹುದು. ಈ ಬಿಯರ್ ಬಾಟಲ್ಸ್ ಹಾಗೇನೆ ಖಾಲಿ ಶೀಷೆಗಳಿಗೆ ಸಂಬಂಧಿಸಿದಂತೆ ಗುಲ್ಲೆಟ್ಸ್ ಬಿಸ್ನೆಸ್ನ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಫಸ್ಟ್ ಆಫ್ ಆಲ್, ಈ ಬಿಸ್ನೆಸ್ನ ಶುರು ಮಾಡಬೇಕು ಅಂದ್ರೆ ರಿಜಿಸ್ಟ್ರೇಷನ್ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ. ಫಸ್ಟ್ ನಾವು 100ರಿಂದ 150 ಗಜಗಳಷ್ಟು ಇರೋ ಜಾಗನ ತಗೋಬೇಕು. ಅಲ್ಲಿ ಶೆಡ್ನ ನೀವು ಹಾಕೋಬೇಕಾಗುತ್ತೆ. ಆ ಖಾಲಿ ಜಾಗದಲ್ಲಿ ಶೆಡ್ ಹಾಕೊಂಡ ಮೇಲೆ ಸುತ್ತಲೂ ಒಂದು ಸಿಮೆಂಟಿನ ಗೋಡೆನ ನೀವು ಕಟ್ಕೋಬೇಕಾಗುತ್ತೆ. ಇದಾದ್ಮೇಲೆ ಈ ಲಿಕ್ವಿಡ್ ಬಾಟಲ್ಸ್ಗಳು, ಬಿಯರ್ ಬಾಟಲ್ಸ್ಗಳು, ಹಾಗೇನೆ ಔಷಧಿ ಬಾಟಲ್ಗಳು, ಹಾಗೇನೆ ಈ ಮೆಡಿಕಲ್ ಕಂಪನಿಯಿಂದ ಬರುವಂತ ಬಾಟಲ್ಗಳನ್ನ ಯಾವ ಅಂಗಡಿಯಲ್ಲಿ ಮಾರ್ತಾರೋ ಅಲ್ಲಿಂದ ನಾವು ಇವುಗಳನ್ನ ತಗೋಬೇಕಾಗುತ್ತೆ. ಇಲ್ಲ ಅಂದ್ರೆ ಈ ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಂದನೂ ನಾವು ಬಿಯರ್ ಬಾಟಲ್ಸ್ನ ತಗೋಬಹುದು. ಇವನ್ನ ನಾವು 1 ಬಾಟಲ್ಗೆ 2-3 ರೂಪಾಯಿ ಅಂತ ಕೊಟ್ಟು ತಗೊಂಡ್ ಬರ್ತೀವಿ. ಇನ್ವೆಸ್ಟ್ಮೆಂಟ್ ಕಡಿಮೆ ಇಲ್ಲಿ, ಯಾಕೆಂದ್ರೆ 100 ಬಾಟಲ್ಗೆ ನಿಮಗೆ 200ರಿಂದ 300 ರೂಪಾಯಿ ಆಗುತ್ತೆ. ಇದರ ಜೊತೆಗೆ ಕ್ವಾರ್ಟರ್ ಶೀಷೆಗಳು ಹಾಗೇನೆ ಔಷಧಿ ಬಾಟಲ್ಗಳೆಲ್ಲ ನಮಗೆ 5-7 ರೂಪಾಯಿ ಆಗುತ್ತೆ. ಇವೆಲ್ಲನೂ ಕೂಡ ಕಡಿಮೆ ಬಂಡವಾಳನೇ ಆಗುತ್ತೆ. ಇವನ್ನ ನಾವು ಶಾಪ್ಗಳಿಂದ ತಗೋಬಹುದು. ಈ ತರ ನೀವು ಒಂದು 5 ಚೀಲ ಅಂದ್ರೆ ಸರಿಸುಮಾರು ಒಂದು 500 ಬಾಟಲ್ ನೀವು ಕಲೆಕ್ಟ್ ಮಾಡಿ ಒಂದು ಜಾಗದಲ್ಲಿ ಇಟ್ಕೊಳ್ಳಿ. ಇದನ್ನ ನೀವು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಳ್ಬೇಕು. ಇದಾದ್ಮೇಲೆ ನೀವು ಈ ಗ್ಲಾಸ್ ಶೆಡ್ಡಿಂಗ್ ಮಷಿನ್ ಅಂತ ಇರುತ್ತೆ, ಅದನ್ನ ಕೊಂಡ್ಕೊಳ್ಬೇಕಾಗುತ್ತೆ. ಈ ಗ್ಲಾಸ್ ಶೆಡ್ಡಿಂಗ್ ಮಷಿನ್ ಎಲ್ಲಿ ಸಿಗುತ್ತೆ, ಇದನ್ನ ನಾವು ಹೇಗೆ ಕೊಂಡ್ಕೊಳ್ಬೇಕು ಅಂತ ಕೇಳೋದಾದ್ರೆ ಇದು ತುಂಬಾ ಸಿಂಪಲ್. ಇದು ನಿಮಗೆ ಆನ್ಲೈನ್ ಅಲ್ಲೇ ಸಿಗುತ್ತೆ, ಮನೆ ಬಾಗಿಲಿಗೆ ಬಂದು ಡೆಲಿವರಿ ಆಗುತ್ತೆ. ನೀವು ಇದನ್ನ ಇಲ್ಲಿ ಇಂಡಿಯಾ ಮಾರ್ಟ್ ವೆಬ್ಸೈಟ್ ಅಲ್ಲೂ ನೋಡಬಹುದು, ಹಾಗೇನೆ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿದ್ದೀನಿ. ಈ ಮಷಿನ್ ಬಂದು ನಿಮಗೆ 1 ಲಕ್ಷದಿಂದ 15 ಲಕ್ಷದವರೆಗೂ ಇದೆ. ಇದರಲ್ಲಿ ನಮಗೆ ಬೇಕಾಗಿರೋ ರೀತಿಲಿ ಕ್ರಶ್ ಆಗ್ತಾ ಇರುತ್ತೆ. ಇನ್ಶಿಯಲ್ ಆಗಿ ನಮಗೆ 1-1.5 ಲಕ್ಷ ರೂಪಾಯಿ ಮಷಿನ್ ಬೇಕಾಗುತ್ತೆ. ಈ ಗ್ಲಾಸ್ ಶೆಡ್ಡಿಂಗ್ ಮಷಿನ್ ನಮಗೆ ಬಂದಾದ್ಮೇಲೆ ಮಾಡಬೇಕಾಗಿರೋ ನೆಕ್ಸ್ಟ್ ಕೆಲಸ ಏನು ಅಂದ್ರೆ, ಈ ಖಾಲಿ ಶೆಡ್ ಇರೋ ಜಾಗದಲ್ಲಿ ನಮಗೆ ಪವರ್ ಸಪ್ಲೈ ಬೇಕಾಗುತ್ತೆ. ಖಂಡಿತ ಇದು ಮನೆಗೆ ಸಪ್ಲೈ ಮಾಡೋ ಪವರ್ ಆಗಿರೋದಿಲ್ಲ, ಇದು ಕಮರ್ಷಿಯಲ್ ಪವರ್ ಸಪ್ಲೈ ಆಗಿರುತ್ತೆ. ಹಾಗಾಗಿ ಇದಕ್ಕೆ ನಾವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಈ ಪವರ್ ಸಪ್ಲೈಗೆ ಅಪ್ಲೈ ಮಾಡಿದ್ದಾದ್ಮೇಲೆ ನೀವು ವರ್ಕ್ನ ಸ್ಟಾರ್ಟ್ ಮಾಡ್ಕೋಬಹುದು. ಇದನ್ನ ನೀವು ಟೌನ್ ಅಲ್ಲಿ ಅಥವಾ ಸಿಟಿಲಿ ಅರೇಂಜ್ ಮಾಡ್ಕೊಂಡ್ರೆ ತುಂಬಾ ತೊಂದರೆ ಆಗಬಹುದು, ಯಾಕೆಂದ್ರೆ ಈ ಮಷಿನ್ ಇಂದ ತುಂಬಾ ಸೌಂಡ್ ಬರ್ತಾ ಇರುತ್ತೆ, ಹಾಗಾಗಿ ಕಂಪ್ಲೇಂಟ್ಸ್ ಬರಬಹುದು. ಅದಕ್ಕೆ ನೀವೇನ್ ಮಾಡಬಹುದು ಅಂದ್ರೆ, ಯಾವ್ದಾದ್ರೂ ಹಳ್ಳಿನೋ ಅಥವಾ ಸಿಟಿಯಿಂದ ತುಂಬಾ ದೂರದಲ್ಲಿರೋ ಜಾಗನ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ರಷ್ ಅನ್ನುವಂಥದ್ದು ತುಂಬಾ ಬರೋದಿಲ್ಲ, ಆದ್ರೆ ಸೌಂಡ್ ತುಂಬಾ ಆಗ್ತಾ ಇರುತ್ತೆ, ಹಾಗಾಗಿ ಸೌಂಡ್ ಪೊಲ್ಯೂಷನ್ ಅಂತ ಹೇಳಿ ಕಂಪ್ಲೇಂಟ್ ಬರಬಹುದು. ಹಾಗಾಗಿ ಸ್ವಲ್ಪ ದೂರದಲ್ಲೇ ಇದ್ರ ವ್ಯವಸ್ಥೆ ನೀವು ಮಾಡ್ಕೊಳ್ಳೋದು ಒಳ್ಳೇದು. ಈ ಗ್ಲಾಸ್ ಶೆಡ್ಡಿಂಗ್ ಮಷಿನ್ ಅಲ್ಲಿ ಈ ಬಾಟಲ್ಸ್ ಗಳನ್ನೆಲ್ಲ ಹಾಕಿದ್ರೆ ತುಂಬಾ ಮೆತ್ತಗಿರೋ ಪೌಡರ್ ತರ ಕ್ರಿಸ್ಟಲ್ ಆಗಿ ಮಾರ್ಪಾಡಾಗುತ್ತೆ. ಅದನ್ನೇ ನಾವು ಕುಲ್ಲೆಟ್ಸ್ ಅಂತ ಕರಿತೀವಿ. ಇದನ್ನ ಕೊಂಡ್ಕೊಳ್ಳೋದಕ್ಕೆ ತುಂಬಾ ಕಂಪನಿಗಳು ಇಂಟ್ರೆಸ್ಟ್ ತೋರಿಸುತ್ತವೆ. ಅದರಲ್ಲೂ ಈ ಹೊಸದಾಗಿ ಗ್ಲಾಸ್ ತಯಾರು ಮಾಡುವಂತವ್ರು, ಇದರ ಜೊತೆಗೆ ಮನೆಗೆ ಡಿಸೈನ್ ಮಾಡುವಂತವ್ರು, ಹೊಸದಾಗಿದ್ದನ್ನ ಸ್ಯಾಂಡ್ ರೂಪದಲ್ಲಿ ಕನ್ಸ್ಟ್ರಕ್ಷನ್ ಅಲ್ಲೂ ಕೂಡ ಉಪಯೋಗಿಸ್ತಾ ಇದ್ದಾರೆ. ಈ ತರದ ಕಂಪನಿಗಳೆಲ್ಲ ಕುಲ್ಲೆಟ್ಸ್ ನಮಗೆ ಹೆಚ್ಚಾಗಬೇಕು ಅಂತ ಡಿಮಾಂಡ್ ಅಲ್ಲಿ ಕೇಳ್ತಾರೆ. ಹಾಗಾಗಿ ಈಗ ನಮ್ಮ ಇಂಡಿಯಾದಲ್ಲಿ ಇದಕ್ಕೆ ತುಂಬಾ ಡಿಮ್ಯಾಂಡ್ ಶುರುವಾಗಿದೆ. ಇವುಗಳನ್ನ ನಾವು ಮಷಿನ್ ಅಲ್ಲಿ ಹಾಕುವಾಗ ಅವುಗಳ ಮುಚ್ಚಳನ ತೆಗೆದು ಒಂದ್ಸಾರಿ ಈ ಎಲ್ಲಾ ಬಾಟಲ್ಸ್ಗಳನ್ನ ಬಿಸಿನೀರಲ್ಲಿ ತೆಗೆದು ನಂತರ ಅವುಗಳನ್ನ ಮಷಿನ್ ಅಲ್ಲಿ ಹಾಕ್ತೀವಿ. ಇದರ ಜೊತೆಗೆ ಬಾಟಲ್ಸ್ಗಳ ಮೇಲಿರುವಂತಹ ಸ್ಟಿಕ್ಕರ್ ನ ತೆಗಿಬೇಕು, ಜೊತೆಗೆ ಮುಚ್ಚಳಗಳನ್ನ ಸಹ ತೆಗಿಬೇಕು. ಹಾಗೇನೆ ಒಂದೇ ತರ ಕಲರ್ ಇರುವಂತಹ ಬಾಟಲ್ಗಳನ್ನ ಒಂದೇ ಸಾರಿ ಹಾಕ್ಬಿಟ್ಟು ಆ ಒಂದೇ ತರನಾದ ಕುಲ್ಲೆಟ್ಸ್ನ ನಾವು ಡಬ್ಬದಲ್ಲಿ ಸ್ಟೋರ್ ಮಾಡಿಡಬೇಕು. ಅಂದ್ರೆ ಒಂದು 50 ಕೆಜಿ ಚೀಲದ ತರ ನಾವದನ್ನ ಸ್ಟೋರ್ ಮಾಡಿಡಬೇಕು. ಈ ತರ ನಾವು 50 ಕೆಜಿ ಹಾಗೆ 40 ಕೆಜಿಗಳನ್ನ ಮೂಟೆ ಕಟ್ಟಿಡಬೇಕು. ಈ ಕುಲ್ಲೆಟ್ಸ್ ಇಂದ ನಮ್ಗೆ ಯಾವುದೇ ತರ ತೊಂದರೆ ಆಗೋದಿಲ್ಲ, ಆದ್ರೆ ನೀವು ಕೈಗೆ ಗ್ಲೌಸ್ ಹಾಕೊಂಡು ಆ ಕುಲ್ಲೆಟ್ಸ್ನ ಚೀಲದಲ್ಲಿ ಹಾಕಿ ಕಟ್ಟಿ ಸೈಡ್ ಇಡಬೇಕಾಗುತ್ತೆ. ಈಸಿಯಾಗಿ ಕೆಲಸನ ಒಬ್ರೆ ಮಾಡಬಹುದು. ನಿಮ್ಗೆ ಅನುಮಾನ ಬರಬಹುದು, ಇವನ್ನ ಡೈರೆಕ್ಟ್ ಆಗಿ ಇಂಡಸ್ಟ್ರಿಯವರೇ ಕೊಂಡ್ಕೊಳ್ಬಹುದಲ್ವಾ ಅಂತ. ಆದ್ರೆ ಪ್ರತಿ ಜಾಗದಲ್ಲೂ ಈ ರೀತಿ ಕೊಂಡ್ಕೊಂಡು ಅವರು ಲಾರಿಲ್ ತಗೊಂಡು ಹೋಗೋದ್ರಿಂದ ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಜಾಸ್ತಿ ಆಗುತ್ತೆ. ಅದಕ್ಕೆ ಕುಲ್ಲೆಟ್ಸ್ ಗಳಾದ್ಮೇಲೆ ಒಂದೇ ಜಾಗದಲ್ಲಿ ಟನ್ ಗಟ್ಲೆ ಅವರು ತಗೊಂಡ್ರೆ ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ. ಅದಕ್ಕಾಗಿನೇ ಈ ತರದ ಇಂಡಸ್ಟ್ರಿಗಳು ಯಾರ್ಯಾರ ಈ ರೀತಿ ಕುಲ್ಲೆಟ್ಸ್ ಗಳನ್ನ ಮಾರ್ತಾರೋ ಅವ್ರ ಹತ್ರ ಕೊಂಡ್ಕೊಳ್ಳುತ್ತವೆ. ಇನ್ನು ಈ ಕುಲ್ಲೆಟ್ಸ್ ಹೇಗಿರುತ್ತೆ ಅಂತ ಹೇಳೋದಾದ್ರೆ, ಇವು ಚಿಕ್ಕ ಚಿಕ್ಕದಾಗಿ ಕ್ರಿಸ್ಟಲ್ ತರ ಕಟ್ಟಾಗಿ ಬರ್ತಾ ಇರುತ್ತವೆ. ಇನ್ನು ಕೆಲವೊಂದು ಮಷಿನ್ಗಳಲ್ಲಿ ನೋಡೋದಾದ್ರೆ ಪೂರ್ತಿಯಾಗಿ ಸ್ಯಾಂಡ್ ತರ ಮೆತ್ತಗಾಗಿ ಬರುತ್ತೆ.
ಈ ಸ್ಯಾಂಡ್ನ ಸಹ ತುಂಬಾ ಜನ ಉಪಯೋಗಿಸ್ತಾ ಇದ್ದಾರೆ, ಮುಖ್ಯವಾಗಿ ಕನ್ಸ್ಟ್ರಕ್ಷನ್ ಜಾಗದಲ್ಲಿ. ಅಂದ್ರೆ ಉಸುಗಿನ ರೂಪದಲ್ಲಿ ಇದನ್ನ ಬಳಸೋದ್ರಿಂದ ಮನೆಗೆ ಹೊಸ ರೂಪ ಬರುತ್ತೆ ಅಂತ ಇದನ್ನ ಉಪಯೋಗಿಸ್ತಾ ಇದ್ದಾರೆ. ಅದು ಅಲ್ಲದೆ ಈ ಕುಲ್ಲೆಟ್ಸ್ ಇಂದ ತುಂಬಾ ಗ್ಲಾಸ್ ಕಂಪನಿಗಳು ಗ್ಲಾಸಿಗೆ ಸಂಬಂಧಿಸಿದ ಹಾಗೆ ತುಂಬಾ ಪ್ರಾಡಕ್ಟ್ ಗಳನ್ನ ತಯಾರು ಮಾಡ್ತಾ ಇವೆ. ನಾವು ನೋಡೋದಾದ್ರೆ ಮುಂಬೈ ಮತ್ತೆ ಕಲ್ಕತ್ತಾದಲ್ಲಿ ಸುಮಾರು 600 ಇಂಡಸ್ಟ್ರಿಗಳಿವೆ. ಈ ಕಂಪನಿಗಳು ಕುಲ್ಲೆಟ್ಸ್ ನಮಗೆ ಬೇಕು ಅಂತ ಆನ್ಲೈನ್ ಅಲ್ಲೇನೆ ಆರ್ಡರ್ ಪ್ಲೇಸ್ ಮಾಡ್ತಾರೆ. ಸೊ ನಿಮ್ ಹತ್ರ ಈ ಕುಲ್ಲೆಟ್ಸ್ ಗಳು ಟನ್ ಲೆಕ್ಕದಲ್ಲಿರಬಹುದು ಅಥವಾ ಕ್ವಿಂಟಲ್ ಲೆಕ್ಕದಲ್ಲಿರಬಹುದು. ನೇರವಾಗಿ ಆ ಕಂಪನಿಯವರು ನಿಮಗೆ ಫೋನ್ ಮಾಡಿದ್ರ ಮೂಲಕ ಇಂಥ ಕುಲ್ಲೆಟ್ಸ್ ಅವ್ರಿಗೆ ಬೇಕು ಅಂತ ಆರ್ಡರ್ ಪ್ಲೇಸ್ ಮಾಡ್ತಾರೆ. ಹೀಗೆ ಗ್ರೀನ್ ಕಲರ್, ವೈಟ್ ಕಲರ್, ರೆಡ್ ಕಲರ್ ಹಾಗೆ ಕ್ರಿಸ್ಟ್ ಕಲರ್ ಇವೆಲ್ಲನೂ ಕೂಡ ಬೇರೆಯಾಗಿಯೇ ಇರಬೇಕು. ಆಗ ಅವರು ತಗೊಂಡು ಹೋಗೋಕೆ ಸುಲಭವಾಗಿರುತ್ತೆ. ಹಾಗೆ ಈ ಕುಲ್ಲೆಟ್ಸ್ ನ ನಾವು ಇವತ್ತಿನ ಮಾರ್ಕೆಟ್ ಪ್ರೈಸ್ ಅಲ್ಲಿ ನೋಡೋದಾದ್ರೆ ಅದು ಯಾವುದೇ ಕಲರ್ ಆಗಿದ್ರು ಕೂಡ ಟನ್ಗೆ ನಮಗೆ 8,000 ರೂಪಾಯಿ ಇದೆ. ಅಂದ್ರೆ ನಿಮ್ಮ 2 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಅಲ್ಲಿ ನೀವು 2-3 ದಿನದಲ್ಲಿ 1 ಟನ್ ಅಷ್ಟು ನೀವು ಕ್ರಶ್ ಮಾಡಬಹುದು. ಅಂದ್ರೆ 2-3 ದಿನದಲ್ಲಿ ನೀವು 8,000 ರೂಪಾಯಿನ ಗಳಿಸಬಹುದು. ಹತ್ರ ಹತ್ರ ನಿಮಗೆ 4,000 ರೂಪಾಯಿ ಖರ್ಚಾದ್ರೂ ಇನ್ 4,000 ಉಳಿಯುತ್ತೆ. ಅಂದ್ರೆ ಒಂದು ವಾರಕ್ಕೆ 2-3 ಟನ್ ಅಷ್ಟು ನೀವು ಕ್ರಶ್ ಮಾಡಿದ್ರೆ ಅಲ್ಲಿಗೆ ನಿಮಗೆ ಲಾಭ ಸರಿಸುಮಾರು 10,000 ರೂಪಾಯಿವರೆಗೂ ಉಳಿಯುತ್ತೆ. ಅಂದ್ರೆ ಒಂದು ವಾರಕ್ಕೆ 10,000 ರೂಪಾಯಿ, ಅಲ್ಲಿಗೆ ತಿಂಗಳಿಗೆ 4 ವಾರ ಅಂದ್ರೆ 4,000 ರೂಪಾಯಿ ಲಾಭ ತೆಗಿಬಹುದು ನೀವು. ಇದನ್ನ ನಾವು ಮಿನಿಮಮ್ ಆಗಿ ಮಾರಾಟ ಮಾಡೋ ಲೆಕ್ಕದಲ್ಲಿ ಹೇಳಿದೀವಿ. ಆದ್ರೆ ವಾರಕ್ಕೆ ಸುಮಾರು 10 ಟನ್ ಮಾರಾಟ ಮಾಡುವಂತವರು ಇದ್ದಾರೆ. ಹಾಗಾಗಿ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ, ತುಂಬಾ ಸುಲಭವಾಗಿ ಮಾಡಬಹುದು. ನಾವು 2 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಒಂದು ಜಾಗ ತಗೋತೀವಿ, ಶೆಡ್ ಹಾಕ್ತೀವಿ, ಒಂದು ಮಷಿನ್ ತಗೊಳ್ತೀವಿ. ಇದರ ಜೊತೆಗೆ ಈ ಶೀಷೆಗಳನ್ನ ನಾವು ಇನ್ವೆಸ್ಟ್ಮೆಂಟ್ ಅಂತ ಲೆಕ್ಕ ಹಾಕಿದ್ರೆ ತುಂಬಾ ದೊಡ್ಡ ಇನ್ವೆಸ್ಟ್ಮೆಂಟ್ ಏನಲ್ಲ, ಒಂದು 300-400 ರೂಪಾಯಿ ಒಳಗಡೆ ನಮಗೆ ಶೀಷೆಗಳು ಸಿಗುತ್ತೆ. ಸೊ ಇದನ್ನು ನಮಗೆ ಲಾಭ ಆಗುತ್ತೆ. ಆದ್ರೆ ಕೆಲವರಿಗೆ ಅನುಮಾನ, ಇವುಗಳನ್ನ ನಾವು ಹೆಂಗ್ ಮಾರ್ಕೆಟ್ ಮಾಡ್ಕೋಬೇಕು, ಹೆಂಗ್ ಮಾರ್ಬೇಕು ಅಂತ. ಇದಕ್ಕೆ ಸಂಬಂಧಿಸಿದ ಹಾಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, www.indiaexporters.com. ಇದರಲ್ಲಿ ಹೋಗಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಇದರಲ್ಲಿ ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ನೀವೇನ್ ಮಾರ್ತಾ ಇದ್ದೀರಾ ಅಂತ ಕ್ಯಾಟಗರಿಲಿ ಹೋಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. exportersindia.com ಅಲ್ಲಿ ನೀವು ಕೊಟ್ಟ ಹಾಗೆ ಈ ಕುಲ್ಲೆಟ್ಸ್ಗೆ ಸಂಬಂಧಿಸಿದ ಹಾಗೆ ಎಷ್ಟು ಕ್ವಾಂಟಿಟಿ ಇದೆ, ಯಾವ್ಯಾವ ಕಲರ್ಸ್ ಇದೆ, ಎಷ್ಟು ಟನ್ ಇದೆ ಅನ್ನುವಂತಹ ಎಲ್ಲ ಡೀಟೇಲ್ಸ್ ಕೊಟ್ಟರೆ ಇಂಡಿಯಾದಲ್ಲಿರುವಂತಹ ಎಲ್ಲ ಇಂಡಸ್ಟ್ರಿಯವರು ಆ ವೆಬ್ಸೈಟ್ ನ ನೋಡ್ತಾ ಇರ್ತಾರೆ. ಅವರ ರಿಕ್ವೈರ್ಮೆಂಟ್ ಪ್ರಕಾರ ಅವು ಎಲ್ಲ ನಿಮ್ಮ ಹತ್ರ ಇದ್ರೆ ಅವರು ನಿಮ್ಗೆ ಫೋನ್ ಮಾಡ್ತಾರೆ. ಅವರೇ ಟ್ರಾನ್ಸ್ಪೋರ್ಟೇಷನ್ ಖರ್ಚಿಟ್ಕೊಂಡು ನಿಮ್ಮ ಹತ್ರ ಐಟಮ್ ತಗೊಂಡು ಹೋಗ್ತಾರೆ. ನೀವು ಬರೀ ನಿಮ್ಮ ಹತ್ರ ಏನ್ ಪ್ರಾಡಕ್ಟ್ ಇದೆ, ಎಷ್ಟೆಷ್ಟಿದೆ ಅಂತ ಡೀಟೇಲ್ಸ್ ನ ನೀವು ರಿಜಿಸ್ಟರ್ ಮಾಡಿದ್ರೆ ಸಾಕು. ಆಗ ಅವರೇ ನಿಮಗೆ ಕಾಲ್ ಮಾಡಿ ಐಟಮ್ ನ ಕೊಂಡ್ಕೊಳ್ತಾರೆ. ಜೊತೆಗೆ ಅದರಲ್ಲಿ ಸ್ಪಾಟ್ ಕ್ಯಾಶ್ ಇರುತ್ತೆ, ಇದರಲ್ಲಿ ಕ್ರೆಡಿಟ್ ಕೊಡುವಂತದ್ದೇನೂ ಇರೋದಿಲ್ಲ. ಇದಕ್ಕೆ ಸಂಬಂಧಿಸಿದ ಹಾಗೆ ಯಾವುದೇ ರಿಜಿಸ್ಟ್ರೇಷನ್ ಇರೋದಿಲ್ಲ. ಆದ್ರೆ ನೀವು ಇದನ್ನ ಊರಲ್ಲೇ ಆಗಿರ್ಲಿ ಅಥವಾ ಸಿಟಿಲೇ ಆಗಿರ್ಲಿ, ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಇದನ್ನ ನೀವು ವ್ಯವಸ್ಥೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಹಾಗೆ ಇದನ್ನ ಪ್ಯಾಕ್ ಮಾಡೋದಕ್ಕೆ ಗ್ಲೌಸ್ ಗಳನ್ನ ಬಳಸೋದನ್ನ ಮರಿಬೇಡಿ. ನೋಡಿದ್ರಲ್ವಾ, ಬರೀ 2 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಇಂದ ಶುರು ಮಾಡಿ ನಾವು ತಿಂಗಳಿಗೆ 40-50,000 ರೂಪಾಯಿ ಲಾಭ ತೆಗಿಬಹುದು. ಇದನ್ನ ನಿಮ್ಮ ಮನೆ ಹತ್ರನೋ ಅಥವಾ ಶಾಪ್ ಹತ್ರನೋ ಬಂದು ಅವ್ರು ಅದನ್ನ ಕೊಂಡ್ಕೊಂಡು ಹೋಗ್ತಾರೆ. ಇದೊಂದು ಒಳ್ಳೆ ಬಿಸ್ನೆಸ್ ಐಡಿಯಾ, ನೀವು ಮಾಡಬೇಕು ಅಂದ್ರೆ ಸೂಪರ್ ಬಿಸ್ನೆಸ್ ಇದು. ಬಹಳ ಕಡಿಮೆ ಸಮಯದಲ್ಲಿ ಒಂದು 10 ದಿನದಲ್ಲೇ ಈ ಬಿಸ್ನೆಸ್ ನ ನೀವು ಶುರು ಮಾಡಬಹುದು. ಇನ್ನು ಈ ಗ್ಲಾಸ್ ಶೇಡಿಂಗ್ ಮಷಿನ್ ಎಲ್ಲಿ ಸಿಗುತ್ತೆ, ಹೇಗಿರುತ್ತೆ ಅಂತ ತುಂಬಾ ಜನಕ್ಕೆ ಪ್ರಶ್ನೆ ಇರಬಹುದು. ಹಾಗಾಗಿ ಇಂಡಿಯಾ ಮಾರ್ಟ್ ವೆಬ್ಸೈಟ್ ಅಲ್ಲಿ ಈ ತರದ ಮಷಿನ್ ಹೇಗಿರುತ್ತೆ, ಅದರಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಅನ್ನುವಂತ ಲಿಂಕ್ಸ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಹಾಗೇನೆ www.exportersindia.com ಅಲ್ಲಿ ನೀವು ರಿಜಿಸ್ಟರ್ ಆಗಿ ನಿಮ್ಮ ಹತ್ರ ಈ ಐಟಮ್ ಇದೆ ಅಂತ ಎಲ್ಲ ಎಕ್ಸ್ಪ್ಲನೇಷನ್ ನ ಕೊಟ್ಟು ಬೇಕಾಗಿರೋ ಡೀಟೇಲ್ಸ್ ನೆಲ್ಲ ಕೊಟ್ರೆ ನೇರವಾಗಿ ಅವರೇ ನಿಮಗೆ ಕಾಲ್ ಮಾಡ್ತಾರೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಅಂದ್ರೆ ಈ ಎರಡು ವೆಬ್ಸೈಟ್ ಗೆ ಸಂಬಂಧಿಸಿದ ಹಾಗೆ ನಾನು ಲಿಂಕ್ಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಹಾಗೆ ಮಷಿನ್ ಗಳ ಬಗ್ಗೆ ಇನ್ನೇನಾದ್ರೂ ಪ್ರಶ್ನೆಗಳಿದ್ರೆ ನೀವು ರಿವ್ಯೂಸ್ ನ ನೋಡ್ಬಿಟ್ಟು ಆರ್ಡರ್ ಮಾಡಬಹುದು. ಸೊ ಈ ಬಿಸ್ನೆಸ್ ಐಡಿಯಾ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದರ ಜೊತೆಗೆ ಹೊಸ ಬಿಸ್ನೆಸ್ ಐಡಿಯಾ